ಒಂದೇ ತಿಂಗಳಲ್ಲಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಕೋಟಿ ಒಡತಿಯಾಗಿದ್ದಾಳೆ. ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ದಾಖಲೆ ಆದಾಯ ಬಂದಿದ್ದು ಇತಿಹಾಸದಲ್ಲೇ ಒಂದೇ ತಿಂಗಳಲ್ಲಿ ಅತಿ ಹೆಚ್ಚು ಆದಾಯ ಗಳಿಸಿ ದಾಖಲೆ ನಿರ್ಮಿಸಿದೆ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಸಿಜಿ ಕೃಷ್ಣ ಸಮ್ಮುಖದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯವನ್ನು ನಡೆಸಲಾಗಿದೆ. ಎಣಿಕೆ ಕಾರ್ಯದಲ್ಲಿ 250 ಮಂದಿ ದಿನಪೂರ್ತಿ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದು 2,33,51,271 ಹುಂಡಿ ಕಾಣಿಕೆ ಸಂದಾಯವಾಗಿದೆ. ಇನ್ನು 270 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಂದಾಯವಾಗಿದ್ದು 1,03,69,270 ಹಣ ಪ್ರವೇಶ ಟಿಕೆಟ್ನಿಂದ ಆದಾಯ ಬಂದಿದೆ. ಈ ಬಾರಿಯ ಆಷಾಢ ಮಾಸದ ಆದಾಯ ಹಿಂದೆಲ್ಲ ದಾಖಲೆಗಳನ್ನು ಮೀರಿಸಿದ್ದು ವಿದೇಶಿಯರಿಂದಲೂ ಕೂಡ ಹುಂಡಿಗೆ ಕಾಣಿಕೆ ಸಲ್ಲಿಕೆಯಾಗಿದೆ. ರದ್ದಾದ 500,000 ಮುಖಬೆಲೆಯ ನೋಟುಗಳು ಇದ್ದು 1,00,000 ಅಧಿಕ ಬೆಲೆಯ ರದ್ದಾದ ನೋಟುಗಳು ಕೂಡ ಹುಂಡಿಯಲ್ಲಿ ಸಿಕ್ಕಿವೆ. ಇನ್ನು ಹುಂಡಿ ಕಾಣಿಕೆ ಹಣವನ್ನು ಚಾಮುಂಡಿ ಬೆಟ್ಟದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂದಾಯ ಮಾಡಲಾಗಿದೆ. ಸೇರಿಸಿ ಲೆಕ್ಕ ಹಾಕಿ ಇದೆಲ್ಲ ಸೇರಿ ಅದು ಜಾಸ್ತಿ ಎಲ್ಲರಿಗೂ ನಮಸ್ತೆ. 2022 ಸಾಲಿನಲ್ಲಿ ನಡೆದಂತಹ ಆಷಾಢ ಮಾಸದಲ್ಲಿ ಮೈಸೂರಿನ ಜನತೆ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ಎಲ್ಲ ಜನಗಳು ಸಹ ಸೌಮ್ಯವಾಗಿ ಮತ್ತು ತುಂಬ ಸಹಕಾರಯುತವಾಗಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಇದರ ಫಲವಾಗಿ ಈ 37 ದಿನಗಳಲ್ಲಿ ಬಂದಂಥ ಅಂದರೆ ಆಷಾಢ ಮಾಸದಲ್ಲಿ ಬಂದಂಥ ಹುಂಡಿಯಿಂದ ಬಂದಂಥ ಆದಾಯ 2,33,51,270 ರೂಪಾಯಿ, ಜೊತೆಗೆ 270 ಗ್ರಾಂ ಚಿನ್ನ ಮತ್ತು 1 ಕೆಜಿ ಬೆಳ್ಳಿ ಭಕ್ತಾದಿಗಳಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಕಾಣಿಕೆಯಾಗಿ ಸಲ್ಲಿತವಾಗಿದೆ. ಇದರ ಜೊತೆಗೆ ದೇವಸ್ಥಾನದ ಪ್ರವೇಶಕ್ಕೆ ನಾವು ಮಾಡಿದಂತಹ ವಿಶೇಷ ಪ್ರವೇಶ ಟಿಕೆಟ್ ಕೌಂಟರಿಂದ 1,03,69,270 ರೂಪಾಯಿಗಳು ವಿಶೇಷ ಪ್ರವೇಶ ಟಿಕೆಟಿನಿಂದ ಬಂದಿದೆ. ಈ ಒಂದು ಸೂಕ್ತ ವ್ಯವಸ್ಥೆಯಿಂದ ಬಂದಂಥ ಆದಾಯ ಭಕ್ತಾದಿಗಳಿಂದ ಚಾಮುಂಡೇಶ್ವರಿಗೆ ಸಲ್ಲಿತವಾಗಿದ್ದು ಈ ಆಷಾಢ ಮಾಸ ಇಷ್ಟೊಂದು ಕೂಲಾಗಿ ಪರಿಪೂರ್ಣವಾಗಿ ಪೂರ್ಣಗೊಳ್ಳಲಿಕ್ಕೆ ಸಹಕರಿಸಿದಂಥ ಎಲ್ಲ ಮೈಸೂರಿನ ಜನತೆಗಳು ಮತ್ತು ರಾಜ್ಯದ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.